हाय गाइस वेलकम बैक टू माय यूट्यूब चैनल नानु निम्म नेच्चिन प्लांट डाक्टर जय इवत्तिन स्पेशल टॉपिक एनंतंद्रे बाळेगे फर्टिलाइजर्स एष्टु हाकबेकु याव कोडबेकु एष्टु अंतदल्लि कोडबेकु अन्नोदर बग्गे नानु निमगे तिळिसिकोड्तीनि ಫಸ್ಟ್ ಏನಂತಂದ್ರೆ ನಮ್ಮ ರೈತರುಗಳು ಕೆಲವೊಂದು ತಪ್ಪುಗಳನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನಂತಂದ್ರೆ ಕೆಲವರು ರೈತರು ಏನ್ ಮಾಡ್ತಾರೆ ಅಂದ್ರೆ 5-6 ತಿಂಗಳ ತನಕ ಸುಮ್ಮನೆ ಕೂತಿರ್ತಾರೆ ಅನಂತರ ಗೊಬ್ಬರವನ್ನು ಹಾಕುವಂಥದ್ದು ಇದು ತಪ್ಪು ಇದ್ರ ಬಗ್ಗೆ ನಾನು ನಿಮ್ಗೆ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ಎಸ್ಪೆಷಲಿ ಬಾಳೆನಲ್ಲಿ ಏನಂತಂದ್ರೆ 3 ತಿಂಗಳಿಗೆ ಪ್ರೈಮರಿ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಗರ್ಭದ ಕಾಂಡದ ಗರ್ಭದಲ್ಲಿ ಹೂವ ಫಾರ್ಮೇಷನ್ ಆಗುವಂಥದ್ದು ಸೊ ಇಂಥ ಟೈಮ್ನಲ್ಲಿ ಇದಕ್ಕೆ ಪೌಷ್ಟಿಕಾಂಶಗಳು ತುಂಬ ಅವಶ್ಯಕವಾಗಿರುತ್ತೆ ಸೊ ಇದನ್ನು ನಾವು ತಿಳ್ಕೊಳ್ಳೋದು ಗೊಬ್ಬರಗಳನ್ನ ಕೊಡುವಂಥದ್ದು ಎರಡನೇ ಪಾಯಿಂಟ್ ಏನಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಬುಡಕ್ಕೆ ತಗೊಂಡೋಗಿ ಗೊಬ್ಬರವನ್ನು ಸುರಿಯುವಂಥದ್ದು ಇಲ್ಲಾಂದ್ರೆ ತಗೊಂಡೋಗಿ ದೂರಕ್ಕೆ ಹಾಕುವಂಥದ್ದು ಸೊ ಅಂತಂದ್ರೆ ನಾವು ಅಂದ್ರೆ ಗೊಬ್ಬರವನ್ನ ಹಾಕ್ಬೇಕಾದ್ರೆ ಎಷ್ಟು ಅಂತದಲ್ಲಿ ಹಾಕ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದ ನಾವು ಗೊಬ್ಬರವನ್ನ ಕೊಡುವಂಥದ್ದು ಇದಿಷ್ಟು. ಫಸ್ಟ್ನೇ ಕ್ವಶನ್ ಏನಂತಂದ್ರೆ ನಾವು ಗೊಬ್ಬರವನ್ನು ಯಾವಾಗ ಯಾವಾಗ ಕೊಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಎಸ್ಪೆಷಲಿ ಬಾಳೆಗೆ ಏನಂತಂದ್ರೆ 3 ಸ್ಪ್ರಿಟ್ಟೋಸ್ ಆಗಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಫಸ್ಟ್ ಇದು 3ನೇ ತಿಂಗಳಿಗೆ 5ನೇ ತಿಂಗಳಿಗೆ 7ನೇ ತಿಂಗಳಿಗೆ ಇದು 3 ಸ್ಪ್ರಿಟ್ಟೋಸ್ ಆಗಿ ಅಂದ್ರೆ 3 ಡೋಸಲ್ಲಿ ನಾವು ಗೊಬ್ಬರವನ್ನು ಕೊಡುವಂಥದ್ದು. ಎರಡನೇ ಕ್ವಶನ್ ಏನಂತಂದ್ರೆ ಎಷ್ಟೆಷ್ಟು ಗೊಬ್ಬರವನ್ನು ಕೊಡಬೇಕು ಅನ್ನುವಂಥದ್ದು ಕ್ವಶನ್. ಎಷ್ಟು ಗೊಬ್ಬರ ಕೊಡಬೇಕು ಅನ್ನುವಂಥದ್ದು ಏನಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಿರ್ಧಾರವಾಗಿರುತ್ತೆ. ಮತ್ತೆ ತಳಿಗಳಿಗೆ ಏನಂತಂದ್ರೆ ಬೇರೆ ಬೇರೆ ಆಗಿರುತ್ತೆ. ಇವಾಗ ಫಸ್ಟ್ ಏನಂತಂದ್ರೆ ಅಂದ್ರೆ ನಾನು ಹೇಳ್ತಾ ಇರೋದು ಇದ್ರ ಡೋಸಸ್ ಏನಂತಂದ್ರೆ ಏಲಕ್ಕಿ ಬಾಳೆಗೆ ಫಸ್ಟ್ ನಾಟಿ ಮಾಡುವಾಗ ಏನಂತಂದ್ರೆ 20-25 ಕೆಜಿ ತಿಪ್ಪೆ ಗೊಬ್ಬರವನ್ನು ಕೊಡಬೇಕು. ಮತ್ತೆ 30-30 ಗ್ರಾಮ್ ಟ್ರೈಕೋಡಮ ಸೋಣಮನಸು 20-20 ಗ್ರಾಮ್ ಅಜಸ್ಪರ್ಲಮ ಮತ್ತೆ ಪಾಸ್ಫೋಬ್ಯಾಕ್ಟೀರಿಯಾವನ್ನು ನಾವು ಸ್ಟಾರ್ಟಿಂಗು ನಾಟಿ ಮಾಡುವಾಗ ಕೊಡುವಂಥದ್ದು. ಮತ್ತೆ 250 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟು 20-25 ಕೆಜಿ ತಿಪ್ಪೆ ಗೊಬ್ಬರ 30-30 ಗ್ರಾಮ್ ಟ್ರೈಕೋಡಮ ಸೋಡೋಮೊನಸು 20 ಗ್ರಾಮ್ ಅಜಸ್ಪರ್ಲಾಮು 20 ಗ್ರಾಮ್ ಪಾಸ್ಫೋಬ್ಯಾಕ್ಟೀರಿಯಾ 250 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಏನಂತಂದ್ರೆ ನಾಟಿ ಮಾಡುವಾಗ ಕೊಡುವಂಥದ್ದು. ಇದೇ ಟೈಪನ್ನು 3 ತಿಂಗಳಿಗೆ ಏನು ಕೊಡಬೇಕು ಅನ್ನುವಂಥದ್ದು ಯೂರಿಯಾ 100 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 200 ಗ್ರಾಮು ಮತ್ತು ಪೊಟ್ಯಾಶು 150 ಗ್ರಾಮು ಇದನ್ನು ನಾವು 3ನೇ ತಿಂಗಳು ಕೊಡುವಂಥದ್ದು. ಇನ್ನೊಂದ್ಸಲ ಹೇಳ್ತೀನಿ, 100 ಗ್ರಾಮು ಯೂರಿಯಾ 200 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 150 ಗ್ರಾಮು ಪೊಟ್ಯಾಶು ಇದು 3ನೇ ತಿಂಗಳು ಕೊಡುವಂಥದ್ದು. ಇದೇ ಟೈಪು 5ನೇ ತಿಂಗಳಿಗೆ ಏನು ಕೊಡಬೇಕು ಅನ್ನುವಂಥದ್ದು ಯೂರಿಯಾ 200 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 0 ಪೊಟ್ಯಾಶು 250 ಗ್ರಾಮು ಏನು ಹೇಳಿ ಯೂರಿಯಾ 200 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 0 ಪೊಟ್ಯಾಶು 250 ಗ್ರಾಮು ಇದಿಷ್ಟು 5ನೇ ತಿಂಗಳು ಕೊಡುವಂಥದ್ದು. ಇದೇ ಟೈಪು 7ನೇ ತಿಂಗಳಿಗೆ ಏನು ಕೊಡಬೇಕು ಅಂತಂದರೆ ಯೂರಿಯಾ 150 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 0 ಪೊಟ್ಯಾಶು 200 ಗ್ರಾಮು ಇದಿಷ್ಟು ನಾವೇನಂತಂದರೆ 7ನೇ ತಿಂಗಳು ಕೊಡುವಂಥದ್ದು. ಇನ್ನೊಂದ್ಸಲ ಹೇಳ್ತೀನಿ, 7ನೇ ತಿಂಗಳಿಗೆ ಯೂರಿಯಾ 150 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು 0 ಮತ್ತು ಪೊಟ್ಯಾಶು 200 ಗ್ರಾಮು ಇದಿಷ್ಟನ್ನು 7ನೇ ತಿಂಗಳು ಕೊಡುವಂಥದ್ದು. 8ನೇ ತಿಂಗಳಿಗೆ ಏನಂತಂದರೆ ಪೊಟ್ಯಾಷಿಯಂ ಸಲ್ಫೇಟು ಇದು 2% ಪೊಟ್ಯಾಷಿಯಂ ಸಲ್ಫೇಟ್ನ ನಾವು ಒಂದು ಸ್ಪ್ರೇನ ತಗೋಬೇಕಾಗುತ್ತೆ. 9ನೇ ತಿಂಗಳಿಗೊಂದು ಸ್ಪ್ರೇ ತಗೋಬೇಕಾಗುತ್ತೆ. 8ನೇ ತಿಂಗಳಿಗೊಂದು ಸ್ಪ್ರೇ 9ನೇ ತಿಂಗಳಿಗೊಂದು ಸ್ಪ್ರೇ 2 ಸ್ಪ್ರೇನ ನಾವು ಪೊಟ್ಯಾಷಿಯಂ ಸಲ್ಫೇಟ್ 2%ನ ನಾವು ತಗೋಬೇಕಾಗುತ್ತೆ. ಅಂದರೆ 20 ಗ್ರಾಮು 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ನಾವು ಒಂದು ಅಂದರೆ 8ನೇ ತಿಂಗಳಿಗೊಂದು ಸ್ಪ್ರೇ 9ನೇ ತಿಂಗಳಿಗೊಂದು ಸ್ಪ್ರೇ ತಗೋಬೇಕಾಗುತ್ತೆ. ಇದಿಷ್ಟು ನಾನು ಸ್ಟಾರ್ಟಿಂಗ್ ಹೇಳಿದ್ರೆ ನಿಮಗೆ ಟ್ರೈಕೋಡರ್ಮಾ ಸುಡೋಮನಸ್ ಹಾಕಬೇಕು ಅಂತ. ಟ್ರೈಕೋಡರ್ಮಾ ಸುಡೋಮನಸ್ನ 3 ಸ್ಪ್ರಿಟ್ಟೋಸಾಗಿ ಹಾಕಬೇಕಾಗುತ್ತೆ. ಫಸ್ಟ್ನೇದು ನಾಟಿ ಮಾಡುವಾಗ, ಎರಡನೇದು 2ನೇ ತಿಂಗಳಿಗೆ, ಇನ್ನೊಂದು 4ನೇ ತಿಂಗಳಿಗೆ. ಅಂದರೆ 30-30 ಗ್ರಾಮು ನಾವು ಸ್ಟಾರ್ಟಿಂಗ್ ನಾಟಿ ಮಾಡುವಾಗ ಯಾವ ಥರ ಹಾಕ್ತೀವೋ ಅದೇ ಟೈಪು 2ನೇ ತಿಂಗಳಿಗೂ ಹಾಕಬೇಕು ಮತ್ತು 4ನೇ ತಿಂಗಳಿಗೂ ಹಾಕಬೇಕು. ಅದೇ ಟೈಪು ಅಜಸ್ಪರ್ಲಮ ಮತ್ತು ಪಾಸ್ಫೋಬ್ಯಾಕ್ಟೀರಿಯಾನ ನಾವು ನಾಟಿ ಮಾಡುವಾಗ ಹಾಕ್ತೀವಿ ಮತ್ತು 5ನೇ ತಿಂಗಳಿಗೊಂದ್ಸಲ ಹಾಕ್ಬೇಕು. 2 ಸ್ಪ್ರಿಟ್ಟೋಸಾಗಿ ಹಾಕ್ಬೇಕು ಇದನ್ನು. 2 ಡೋಸಲ್ಲಿ ಹಾಕ್ಬೇಕು, ಒಂದು ನಾಟಿ ಮಾಡುವಾಗ, ಇನ್ನೊಂದು 5ನೇ ತಿಂಗಳಿಗೆ. ಅಜಸ್ಪರ್ಲಮ ಮತ್ತು ಪಾಸ್ಫೋಬ್ಯಾಕ್ಟೀರಿಯಾನ ಯಾಕೆ ಹಾಕ್ತೀವಿ ನಾವು, ಇದರಿಂದ ಏನು ಅಡ್ವಾಂಟೇಜು, ಟ್ರೈಕೋಡರ್ಮ ಮತ್ತು ಸೂಡೋಮೊನಸ್ನ ಯಾಕೆ ಹಾಕ್ತೀವಿ. ಈ ಟ್ರೈಕೋಡರ್ಮ ಮತ್ತು ಸೂಡೋಮೊನಸ್ ಏನಂದರೆ ಟ್ರೈಕೋಡರ್ಮ ಏನಂತಂದರೆ ಶಿಲೀಂಧ್ರ ರೋಗದ ನಿಯಂತ್ರಣ ಮಾಡುತ್ತೆ. ಈ ಸೂಡೋಮೊನಸ್ ಅನ್ನುವಂಥದ್ದು ಬ್ಯಾಕ್ಟೀರಿಯಾ ರೋಗನ ನಿಯಂತ್ರಣ ಮಾಡುತ್ತೆ. ಅದೇ ಟೈಪ್ ಏನಂತಂದರೆ ಈ ಅಜಸ್ಪರ್ಲಮ ಮತ್ತು ಪಾಸ್ಫೋಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ನಾವು ಮಣ್ಣಿಗೆ ಸೇರಿಸಿದಾಗ ಏನಂತಂದರೆ ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಏನಂತಂದರೆ ರಿಲೀಸ್ ಮಾಡುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಬಾಳೆ ಬೇರ್ಗಳೇನಂತಂದರೆ ತುಂಬ ಕೌಡಲೊಡೆದು ತುಂಬ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ಏನಂತಂದರೆ ಕೆಲವೊಂದು ಪೋಷಕಾಂಶಗಳು ಗಿಡಕ್ಕೆ ಸಿಗಲ್ಲ, ಇದನ್ನೇನಂತಂದರೆ ಕನ್ವರ್ಟ್ ಮಾಡಿ ಇದನ್ನು ಗಿಡಕ್ಕೆ ಸಿಗೋ ಥರ ಮಾಡುತ್ತೆ ಇದು. ಮತ್ತು ಇದರಿಂದ ಏನಂತಂದರೆ ಅಜಸ್ಪರ್ಲಮ್ ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಇದೊಂದು ಅಡ್ವಾಂಟೇಜು. ಸೊ ಅದರಿಂದ ಏನಂತಂದರೆ ನೀವು ಅಜಸ್ಪರ್ಲಮ್ ಮತ್ತು ಪಾಸ್ಫೋಬ್ಯಾಕ್ಟೀರಿಯಾನ ನೀವು ನಾಟಿ ಮಾಡುವಾಗ ಮತ್ತು 5ನೇ ತಿಂಗಳಿಗೆ ಹಾಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ನಾವು 3ನೇ ಕ್ವಶನ್ ಏನಂತಂದರೆ ಯಾವ ಹಂತದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಫಸ್ಟ್ನೇದೇನಂತಂದ್ರೆ ನಾವು 3ನೇ ತಿಂಗಳಿಗೆ ಹಾಕೋದಾಯಿತು ಅಂತಂದರೆ 30 ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. 5ನೇ ತಿಂಗಳಿಗೆ ಆಯಿತು ಅಂತಂದರೆ 45 ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇದೇ ಟೈಪು ನಾವು 7ನೇ ತಿಂಗಳಿಗೆ ಕೊಡಬೇಕು ಅಂತಂದರೆ 2 ಅಡಿ ದೂರದಲ್ಲಿ ನಾವು
60 ಸೆಂಟಿಮೀಟರ್ ದೂರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಮೂರನೇ ತಿಂಗಳಿಗಾದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ, ಐದನೇ ತಿಂಗಳಿಗಾಯ್ತು ಅಂದರೆ 45 ಸೆಂಟಿಮೀಟರ್ ಅಂತರದಲ್ಲಿ, ಏಳನೇ ತಿಂಗಳಿಗಾದ್ರೆ 2 ಅಡಿ ದೂರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇದಿಷ್ಟು ಬಾಳೆ ಗೊಬ್ಬರದ ವಿಚಾರ. ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ, ಆಮೇಲೆ ಇನ್ನೊಂದು ಕ್ವಶನ್ನು, ಇದು ನಾವು ಬಯೋ ಫರ್ಟಿಲೈಸರ್ಸ್ಗೂ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ಗೂ ಇಲ್ಲ ಅಂತಂದ್ರೆ 2 to 3 weeks ಗ್ಯಾಪ್ ಇರಬೇಕು. ಇವಾಗ ನಾವು ಇದು ಬಯೋ ಫರ್ಟಿಲೈಸರ್ಸ್ ಕೊಟ್ಟಿದ್ದೀವಿ ಅಂತಂದರೆ 2-3 ವಾರ ಗ್ಯಾಪ್ ಅಂದರೆ 2-3 ವಾರ ಆದಮೇಲೆ ಏನಂತಂದರೆ ರಾಸಾಯನಿಕ ಗೊಬ್ಬರವನ್ನು ಕೊಡುವಂಥದ್ದು. ಇದಿಷ್ಟು ನಿಮಗೆ ಮಾಹಿತಿ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಇಲ್ಲಾಂದರೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ನಿಮಗೆ ಏನಾದರೂ ಅಂದರೆ ಇದು ಫರ್ಟಿಗೇಷನ್ ಶೆಡ್ಯೂಲ್ ಏನಾದರೂ ಬೇಕಿತ್ತು ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ವೀಡಿಯೋ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.